ಹೊನ್ನಾವರ ರೋಟರಿ ಕ್ಲಬ್ನ ಆಶ್ರಯದಲ್ಲಿ ನವೆಂಬರ್ 19, 20 ಮತ್ತು 21ರಂದು ದೃಷ್ಟಿದೋಷವುಳ್ಳ ಜೂನಿಯರ್ ರಾಷ್ಟ್ರೀಯ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ತಿಳಿಸಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಸಂಪೂರ್ಣ ಮತ್ತು ಅರೆದೃಷ್ಟಿಯುಳ್ಳ ಕ್ರೀಡಾಪಟುಗಳು ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ದಿ ಬ್ಲೈಂಡ್ ಮತ್ತು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಫಾರ್ ವಿಜುವಲಿ ಚಾಲೆಂಜ್ ಟೂರ್ನಿಗೆ ಸಹಭಾಗಿತ್ವ ನೀಡಲಿದ್ದಾರೆ. ಹೊನ್ನಾವರದ ಕಾಸರಗೋಡಿನ ಮಯೂರಿ ಇಕೋ ಬೀಚ್ ರೆಸಾರ್ಟ್ನಲ್ಲಿ ಟೂರ್ನಿ ಆಯೋಜಿಸಲಾಗುತ್ತಿದೆ. ರಾಜ್ಯದಲ್ಲಿ ಇದುವರೆಗೆ ದೃಷ್ಟಿಯುಳ್ಳ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ ಒಂದು ಬಾರಿ ನಡೆದಿದ್ದು, ಈಗ ಎರಡನೇ ಬಾರಿ ಈ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು, ಅದು ಕೂಡ ಹೊನ್ನಾವರದಲ್ಲಿ ನಡೆಯುತ್ತಿದೆ ಎನ್ನುವುದೇ ನಮಗೆ ಹೆಮ್ಮೆಯ ವಿಷಯ. ಇದೊಂದು ಸವಾಲಿನ ಕೆಲಸವಾದರೂ ನಮ್ಮ ಸಾಮರ್ಥ್ಯ ನೋಡಿ ಆಯೋಜನೆಗೆ ರಾಷ್ಟ್ರೀಯ ಚೆಸ್ ಅಸೋಸಿಯೇಷನ್ ಅವಕಾಶ ನೀಡಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ರೋಟರಿಯನ್ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಈ ರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಚಾಂಪಿಯನ್ ಆದವರು ಸೇರಿದಂತೆ ಒಟ್ಟು 4 ಮಂದಿ ಆಟಗಾರರು ಯುರೋಪ್ ದೇಶದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಪಾಲ್ಗೊಳ್ಳಲು ಅರ್ಹತೆ ಪಡೆಯಲಿದ್ದಾರೆ. ಟೂರ್ನಿಯಲ್ಲಿ ಪಾಲ್ಗೊಳ್ಳಲು ಬರುವ ಸ್ಪರ್ಧಾರ್ಥಿಗಳೊಂದಿಗೆ ಅವರು ಸಹಾಯಕರು ಆಗಮಿಸಲಿದ್ದಾರೆ. ಅವರಿಗೆ ಉಳಿದುಕೊಳ್ಳಲು ಮಯೂರಿ ಇಕೋ ಬೀಚ್ ರೆಸಾರ್ಟ್ನಲ್ಲಿ ವಸತಿ ಸೌಕರ್ಯ ಕಲ್ಪಿಸಲಾಗಿದೆ. ಹೊರ ರಾಜ್ಯಗಳಿಂದ ಬರುವ ಸ್ಪರ್ಧಿಗಳು ರೈಲ್ವೆ ಮೂಲಕ ಆಗಮಿಸುತ್ತಿದ್ದು, ಹೊನ್ನಾವರ ಮತ್ತು ಮುರುಡೇಶ್ವರ ರೈಲು ನಿಲ್ದಾಣಗಳಿಂದ ಅವರನ್ನು ಕರೆತರಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಚೆಸ್ ಪಂದ್ಯಗಳನ್ನು ವೀಕ್ಷಣೆ ಮಾಡಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ತಿಳಿಸಿದರು. ಈಗಾಗಲೇ ಪಶ್ಚಿಮ ಬಂಗಾಳ, ಗುಜರಾತ್, ನ್ಯೂಡೆಲ್ಲಿ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ತಮಿಳುನಾಡು ಹಾಗೂ ನಮ್ಮ ರಾಜ್ಯದ ಒಟ್ಟು 60 ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಟಗಾರರ ಜೊತೆಗೆ ಅಷ್ಟೇ ಸಂಖ್ಯೆಯ ಸಹಾಯಕರು ಆಗಮಿಸಲಿದ್ದು, ದೇಶದ ವಿವಿಧ ಭಾಗಗಳಿಂದ ಸುಮಾರು 100 ಜನರು ಈ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. 2022ರಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದ ವುಮೆನ್ಸ್ ಅಂದರೆ ಅಂಧ ವುಮೆನ್ಸ್ ಅವರ ಒಂದು ಚೆಸ್ ಟೂರ್ನಮೆಂಟನ್ನು ನಾವು ಹೊನ್ನಾವರದಲ್ಲಿ ಆಯೋಜನೆ ಮಾಡಿದ್ವಿ. ಆ ಒಂದು ಚೆಸ್ ಟೂರ್ನಮೆಂಟಿನ ಒಂದು ನಮಗೆ ಇನ್ಸ್ಪಿರೇಷನ್ನಿಂದ ಈ ಸಲ ಹೊನ್ನಾವರ ರೋಟರಿ ಕ್ಲಬ್ ರಾಷ್ಟ್ರಮಟ್ಟದ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ ಫಾರ್ ವಿಜುವಲಿ ಚಾಲೆಂಜ್ ಅಂದರೆ ದೃಷ್ಟಿ ದೋಷ ಉಳ್ಳವರಿಗಾಗಿ ರಾಷ್ಟ್ರಮಟ್ಟದ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಹೊನ್ನಾವರದಲ್ಲಿ ಈ ಬಾರಿ ಆಯೋಜಿಸ್ತಾ ಇದ್ದೇವೆ. ರಾಷ್ಟ್ರದ ಹಲವು ರಾಜ್ಯಗಳಿಂದ ಸಿಲೆಕ್ಟೆಡ್ ಅಂದರೆ ಅದರಿಂದ ಸಿಲೆಕ್ಟ್ ಆಗಿದ ಪ್ಲೇಯರ್ಸ್ಗಳು ಈ ಒಂದು ಟೂರ್ನಮೆಂಟ್ನಲ್ಲಿ ಹೊನ್ನಾವರದಲ್ಲಿ ಭಾಗಿಯಾಗಲಿದ್ದಾರೆ. ಇದರಲ್ಲಿ 60 ಪಾರ್ಟಿಸಿಪೆಂಟ್ ಅಂದರೆ ಸಿಲೆಕ್ಟೆಡ್ ಪಾರ್ಟಿಸಿಪೆಂಟ್ ಹೊನ್ನಾವರಕ್ಕೆ ಈ ಒಂದು ಟೂರ್ನಿಯಲ್ಲಿ ಆಡಲಿಕ್ಕೆ ಬರ್ತಾ ಇದ್ದಾರೆ. ಅವರೊಂದಿಗೆ ಅಷ್ಟೇ ಸಂಖ್ಯೆಯ ಸಹಾಯಕರು, ಅವರಿಗೆ ಅಂದರೆ ದೃಷ್ಟಿ ಕಣ್ಣು ಕಾಣುವುದಿಲ್ಲ ಅವರಿಗೆ, ಅವ್ರ ಸಂಘ ಸಹಾಯಕರು ಅವರ ಹೆಲ್ಪ್ಗೋಸ್ಕರ ಬರ್ತಾ ಇದ್ದಾರೆ. ಮಯೂರಿ ಇಕೋ ಬೀಚ್ ರಿಸಾರ್ಟ್ನಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 100 ಜನ ಬರುವಂತ ಒಂದು ನಮಗೆ ಇನ್ಫಾರ್ಮೇಶನ್ ಇದೆ. ಅದರ ಬಗ್ಗೆ ಅವರಿಗೆ ಬೇಕಾದ ವಸತಿ ಸೌಕರ್ಯ, ಅತ್ಯುತ್ತಮ ವಸತಿ ಸೌಕರ್ಯ ಕೊಡಬೇಕಾಗತ್ತೆ. ಊಟ ಮತ್ತೆ ಅವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ರಾತ್ರಿಗೆ ಅವರ ಟೂರ್ನಮೆಂಟ್ ಸಂಗಡ ಅವರಿಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಹಾಗೂ ಅವರಿಗೆ ಅತ್ಯುತ್ತಮ ಒಂದು ಸಭಾಂಗಣದ ವ್ಯವಸ್ಥೆ ಇವೆಲ್ಲ ಸೇರಿ ರೋಟರಿ ಕ್ಲಬ್ ಹತ್ತರ 6 ಲಕ್ಷ ರೂಪಾಯಿ ಈ ಒಂದು ಟೂರ್ನಮೆಂಟ್ ನಡೆಸಲಿಕ್ಕೆ ಖರ್ಚು ಮಾಡ್ತಾ ಇದೆ. ಈ ಒಂದು ಟೂರ್ನಮೆಂಟ್ 19 21ರವರೆಗೆ ನಡೀತಾ ಇದೆ. ಈ ಒಂದು ಟೂರ್ನಮೆಂಟ್ಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್, ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಶರದ್ ಪೈ ಅವರು ಇನಾಗ್ರೇಟರ್ ಆಗಿ ಆಗಮಿಸಲಿದ್ದಾರೆ. ಇದು ನಮ್ಮ ಹೊನ್ನಾವರ ರೋಟರಿ ಕ್ಲಬ್ ಒಂದು ಹೆಮ್ಮೆಯ ವಿಷಯ ಹಾಗೂ ಇಡೀ ಉತ್ತರ ಕನ್ನಡದ್ದು ಒಂದು ಹೆಮ್ಮೆಯ ವಿಷಯ. ಇದು ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಈ ಒಂದು ಬ್ಲೈಂಡ್ ಅಂದ ಮಕ್ಕಳ ಒಂದು ಚೆಸ್ ಕಾಂಪಿಟೇಷನ್ ನಡೀತಾ ಇರೋದು. ಆ ಒಂದು ನ್ಯಾಷನಲ್ ಲೆವೆಲ್ ಭಾರತ ದೇಶಗಳಿಂದ ಮೂಲೆ ಮೂಲೆಗಳಿಂದ ಅಂದ ಮಕ್ಕಳು ಸೆಲೆಕ್ಟ್ ಮಾಡಿ ಈ ಪಂದ್ಯವನ್ನು ಆಡಲು ಬರ್ತಾ ಇದ್ದಾರೆ. ಇದು ಒಂದು ಭಾಗ್ಯ ಅನಿಸ್ತಾ ಇದೆ ನಮ್ಮ ರೋಟರಿ ಕ್ಲಬ್ಬಲ್ಲಿ. ಯಾಕಂದ್ರೆ ಇದು ಸಾಧಾರಣವಾಗಿ ನ್ಯಾಷನಲ್ ಲೆವೆಲ್ ಕ್ರೀಡೆ ಆಗಿರುವುದರಿಂದ ನ್ಯಾಷನಲ್ ಲೆವೆಲ್ ಆಟಗಾರರಿಂದ ಸಿಗುವಂತಹ ಭಾಗ್ಯ ಬಹಳ ಕಡಿಮೆ ಆಗಿದೆ. ನಮಗೆ ಸಿಕ್ಕಿರೋದು ಒಂದು ಸೌಭಾಗ್ಯವಾಗಿದೆ. ಅದೇ ರೀತಿಯಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೂ ಮುಕ್ತವಾಗಿ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ಹೇಳಿದ ಹಾಗೆ ಭಾಗವಹಿಸಲು ಈ ಒಂದು ಕಾರ್ಯಕ್ರಮಕ್ಕೆ ಇನಾಗ್ರೇಷನ್ ಮಾಡಲು ನಮ್ಮ ಶರತ್ ಭೈ ಅವರು ಡಿ ಜಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಈ ಕಾರವಾರ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರುವಂತಹ ಮೇಡಮ್ಗೂ ಕೂಡ ನಾವು ಈಗ ಈ ಸಮಯದಲ್ಲಿ ಆಗಮಿಸಿದ ಅವರಿಗೆ ಆಮಂತ್ರಣ ನೀಡಲಿದ್ದೇವೆ. ಅವರು ಕೂಡ ಬರುವಂತಹ ಒಂದು ಆಶಾವಾದವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಟೂರ್ನಿಯಲ್ಲಿ
ನ್ಯಾಷನಲ್ ಲೆವೆಲ್ ಆಗಿರುವಂತ ಕಾರಣಕ್ಕಾಗಿ ಇದರಲ್ಲಿ ನಾಲ್ಕು ಕ್ರೀಡಾಪಟುಗಳನ್ನು ನಾವು ಸೆಲೆಕ್ಟ್ ಆದ್ಮೇಲೆ ಕಾಂಪಿಟೇಷನ್ ಇಲ್ಲ, ಅದು ನಾಲ್ಕು ಕ್ರೀಡಾಪಟುಗಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಯುರೋಪ್ ದೇಶಗಳಲ್ಲಿ ಕಳಿಸಿದ್ದೆ ಹೋಗ್ತಾ ಇದ್ದಾರೆ ಅವರು. ಅದಕ್ಕಾಗಿ ಇದು ಈ ಕ್ರೀಡೆಯಲ್ಲಿ ಬೇಕಾಗುವಂತಹ ಮುನ್ನೆಚ್ಚರಿಕೆಯ ಕಾರ್ಯಕ್ರಮ ಆಗಲಿ, ಯಾಕೆಂದ್ರೆ ಅವರು ಅಂಧ ಮಕ್ಕಳಾಗಿರುವಂತಹ ಮುನ್ನೆಚ್ಚರಿಕೆಯಾಗಿ ಯಾವ್ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬೇಕೋ ಅದನ್ನೆಲ್ಲವನ್ನು ನಾವು ಕೈಗೊಂಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ರಾಘವೇಂದ್ರ ಪ್ರಭು, ಎಸ್ಎಂ ಭಟ್, ಡಿಜೆ ನಾಯ್ಕ್ ಹಾಗೂ ರೋಟರಿ ಕಾರ್ಯದರ್ಶಿ ರೋಟರಿಯನ್ ಎಂಎಂ ಹೆಗಡೆ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.